ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಬಳ್ಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಮತಭೇಟೆ ಮಾಡಿದ್ದಾರೆ. ಕಳಸ ಹೊತ್ತು ಡಿಕೆ ಸುರೇಶ್ ಅವರಿಗೆ ಸ್ವಾಗತ ಕೋರಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅಭಿವೃದ್ಧಿ ಕೆಲಸ ಗ್ಯಾರಂಟಿ ಹೆಸರಿನಲ್ಲಿ ಡಿಕೆ ಸುರೇಶ್ ಮತಯಾಚನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿಯ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತೆರಿಗೆಯನ್ನು ನಮಗೆ ಕೊಡದೆ ಅನ್ಯಾಯ ಮಾಡಿದ್ದಾರೆ. ನಮ್ಮ ಹಣದಲ್ಲಿ ಅವರ ರಾಜ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಆದರೆ ಎಲ್ಲ ಗುಜರಾತ್ಗೆ ಹೋಗಿ ನಿಲ್ಲಬೇಕಾಗತ್ತೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವರ ರಾಜ್ಯದ ಅಭಿವೃದ್ಧಿಗೆ ಬೇಕು. ಯಾವ ರಾಜ್ಯದ? ಗುಜರಾತ್ನ ಅಭಿವೃದ್ಧಿಗೆ ಬೇಕು, ಉತ್ತರ ಪ್ರದೇಶ ಅಭಿವೃದ್ಧಿಗೆ ಬೇಕು, ಬಿಹಾರದ ಅಭಿವೃದ್ಧಿಗೆ ಬೇಕು, ರಾಜಸ್ಥಾನದ ಅಭಿವೃದ್ಧಿಗೆ ಬೇಕು. ನಾವು ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲಿಕ್ಕೆ 10 ವರ್ಷಗಳಿಂದ ಒಂದೇ ಒಂದು ಪರಿಹಾರವನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಹದಾಯಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ, ಕಳಸಾ ಬಂಡೂರಿ ಕುಡಿಯೋ ನೀರಿನ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಭದ್ರಾ ಮೇಲ್ದಂಡೆಯನ್ನ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಹಣ ಕೊಡ್ಲಿಲ್ಲ, ಎತ್ತಿನೊಳೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳ್ತೀವಿ, ಅದಕ್ಕೆ ಹಣ ಕೊಡ್ಲಿಲ್ಲ, ಮೇಕೆದಾಟು ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ, ಕುಡಿಯೋ ನೀರನ್ನ ಅನುಷ್ಠಾನ ಮಾಡಲಿಕ್ಕೆ, ಕಾವೇರಿ ಪ್ರದೇಶದಲ್ಲಿ ಬೆಂಗಳೂರಿಗೆ ನೀರು ಕೊಡಬೇಕು ಅಂತ ಅದಕ್ಕೆ ಅನುಮತಿ ಕೊಡಲಿಲ್ಲ. ಕರ್ನಾಟಕದ ಮೇಲೆ ಯಾವ ಒಂದು ಬಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಎನ್ನುವುದನ್ನು ತಾವು ಅರ್ಥ ಮಾಡಬೇಕು. ಇವತ್ತು ನೀವೆಲ್ಲ ಭಾರತ ಪರಿಸ್ಥಿತಿ ಎದುರಿಸ್ತಾ ಇದ್ರಿ, ಟಿವಿಯವರೆಲ್ಲ ತೋರಿಸ್ತಾ ಇದ್ದಾರೆ ಕುಡಿಯೋಕೆ ನೀರಿಲ್ಲ, ನೀರಿಲ್ಲ, ನೀರಿಲ್ಲ. ಬರ ಅಂತ ಘೋಷಣೆ ಹಂಗೆ 220 ತಾಲೂಕುಗಳು ಘೋಷಣೆ ಹಂಗೆ, ಆದ್ರೆ 220 ತಾಲೂಕಿಗೆ ಒಂದೇ ಒಂದು ಬಿಡಗಾಸು ಕೂಡ ಕೊಡ್ಲಿಕ್ಕೆ ಅದೇನು ಅವ್ರ ದುಡ್ಡಲ್ಲ, ಅವ್ರ ಭಿಕ್ಷೆ ಅಲ್ಲ, ನಮ್ಮ ಪಾಲಿನ ಹಣವನ್ನ ನಮ್ಮ ರಿಸರ್ವೇಷನ್ ರಿಸರ್ವ್ ಏನ್ ಮಾಡಿರ್ತಾರೆ, ಬರಪೀಡಿತ ಬರ ಮತ್ತು ಪ್ರವಾಹಕ್ಕೆ ಏನಾದ್ರೂ ಸಂದರ್ಭದಲ್ಲಿ ಹಣವನ್ನ ಕೊಡಬೇಕು ಅಂತೀನಿ ಗೈಡ್ಲೈನ್ ಇದೆ, ಆ ಹಣವನ್ನ ಕೇಳಿದ್ರು ಕೂಡ ಇವತ್ತು ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಇದು ಮಲತಾಯಿ ಧೋರಣೆ ಅಲ್ವಾ? ಇದು ರಾಜಕೀಯ ಮಾಡ್ತಾ ಇಲ್ವಾ? ಅವರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇಲ್ವಾ? ಕನ್ನಡಿಗರಿಗೆ ಉದ್ಯೋಗಗಳು ಸೃಷ್ಟಿ ಆಗ್ಬೇಕು, ಉದ್ಯೋಗಗಳು ಸೃಷ್ಟಿ ಆಯ್ತಾ ಇಲ್ಲ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ನಾವು ಯಾವ ರೀತಿ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ? ನೀವು ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ದೀರಿ, ಉದ್ಯೋಗ ಸಿಗ್ತಾ ಇಲ್ಲ. ನಾಳೆ ದಿನ ನೀವು ಕೈ ಕಟ್ಕೊಂಡು ಎಲ್ಲೋಗಿ ನಿಂತ್ಕೋಬೇಕು ಅಂದ್ರೆ ಗುಜರಾತ್ಗೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗ್ತದೆ. ಗುಜರಾತ್ಗೆ ಅಭಿವೃದ್ಧಿಗೆ ಅಲ್ಲಿ ಬುಲೆಟ್ ಟ್ರೈನ್ ಅಂತೆ, ಅಲ್ಲಿ ಫೈನಾನ್ಸ್ ಸಿಟಿ ಅಂತೆ, ಅಲ್ಲಿ ಗಿಫ್ಟ್ ಸಿಟಿ ಅಂತೆ, ಅದಕ್ಕೆ ಬೇಕಾದಂತ ಪ್ಯಾಕೇಜ್ಗಳಂತೆ. ಆ ಪ್ಯಾಕೇಜ್ಗಳನ್ನ ದಕ್ಷಿಣ ಭಾರತಕ್ಕೆ ಕೊಟ್ಟಿದ್ದಿದ್ರೆ ಇಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗ್ತಿರ್ಲಿಲ್ವಾ? ಕರ್ನಾಟಕ ಅಭಿವೃದ್ಧಿ ಆಗ್ತಿರ್ಲಿಲ್ವಾ? ಬೆಂಗಳೂರು ಅಭಿವೃದ್ಧಿ ಆಗ್ತಿರ್ಲಿಲ್ವಾ? ಅಥವಾ ಚೆನ್ನೈ ಅಭಿವೃದ್ಧಿ ಆಗ್ತಾ ಇರ್ಲಿಲ್ವಾ? ಅಥವಾ ಹೈದರಾಬಾದ್ ಅಭಿವೃದ್ಧಿ ಆಗ್ತಾ ಇರ್ಲಿಲ್ವಾ? ಇವತ್ತು ನಮ್ಮ ರಾಜ್ಯಕ್ಕೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. 25 ಜನ ಸಂಸದರಿಗೆ ಇನ್ನೇನ್ ಕೊಡ್ಬೇಕು? ಇನ್ನೇನನ್ನ ಕೊಡ್ಲಿಕ್ಕೆ ಸಾಧ್ಯ? ಬೆಂಗಳೂರಿಗೆ ದುಡ್ಡು ಕೊಡಿ ಅಂತ ಅಂದ್ರೆ ಏನ್ ಕೊಟ್ಟಿದ್ದಾರೆ? ಒಂದೇ ಒಂದು ಪ್ರಾಜೆಕ್ಟ್ ಅಪ್ರೂವ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಬೆಂಗಳೂರಿನ 434,000 ರೂಪಾಯಿ ಹಣ ವಾರ್ಷಿಕ ಕೊಡ್ತಾ ಇದ್ದೀವಿ. 10 ವರ್ಷಕ್ಕೆ 24,00,000 ಕೋಟಿ ಹಣ ಕೊಟ್ಟಿದ್ದೀವಿ. 10 ವರ್ಷಕ್ಕೆ ವಾಪಸ್ ಅವರು ನಮಗೆ 2,92,000 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಇನ್ನು 21,00,000 ಕೋಟಿ ಎಲ್ಲೋಯ್ತು ಅಂತ ಅಂದ್ರೆ ಲೆಕ್ಕ ಇಲ್ಲ. ಅದನ್ನೇನಾರ ಕೇಳ್ತು ಅಂದ್ರೆ ನೀನು ದೇಶದ್ರೋಹಿ ಅಂತ ತೋರಿಸ್ತಾರೆ, ಹೇಳ್ತಾರೆ. ಹೆಂಗೆ ನಾವು ದೇಶದ್ರೋಹಿಗಳಾಗ್ತೀವಿ? ಕರ್ನಾಟಕದ ಕನ್ನಡದ ತೆರಿಗೆ ಪಾಲಿನ ಹಣ ಕರ್ನಾಟಕದವ್ರಿಗಿಲ್ಲ ಅಂದಮೇಲೆ ನೀರಾವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ, ಉದ್ಯೋಗ ಸೃಷ್ಟಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ, ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇಲ್ವಾ? ನಮ್ದು ಅವ್ರಿಗೆ ಹಾಕ್ಬೇಕು. ಕನ್ನಡಿಗರ